ಹಿತ್ತಲ ಗಿಡಗಳಿಂದ ಎಷ್ಟೋ ಬಾರಿ ಆಸ್ಪತ್ರೆಗೆ ಹೋಗೋದು ತಪ್ಪಿದೆ ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಇಂದು ಇನ್ಫಾರ್ಮೇಶನ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಯೂಶ್ವಲಿ ನಾನು ನನ್ನ ಈ ಚಾನಲಲ್ಲಿ ಇಂದು ಇನ್ಫಾರ್ಮೇಶನ್ ಚಾನಲಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ವೈಯಕ್ತಿಕ ವಿಚಾರದೊಂದಿಗೆ ನನ್ನ ಅನುಭವದೊಂದಿಗೆ ಸಾಮಾನ್ಯವಾಗಿ ತಾಯಿಯರಿಗೆ ಹೇಳಬೇಕು ಅಂದರೆ ಒಂದಷ್ಟು ಉಪಯೋಗ ಆಗುತ್ತೆ ಈ ವಿಡಿಯೋ ಒಂದು ಎಲ್ಲೋ ಒಂದು ಮಾಹಿತಿ ತಲುಪತ್ತೆ ಅಂತ ಭಾವಿಸ್ತೀನಿ ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋ ಸಲುವಾಗಿ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಅದ್ರ ಜೊತೆಗೆ ನನ್ನ ಈ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಖಂಡಿತವಾಗ್ಲೂ ಸೊ ಲೈಕ್ ಮಾಡಿದವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶೇರ್ ಮಾಡಿ ಯಾರ್ಯಾರು ಪುಟ್ಟ ಮಕ್ಕಳಿರೋ ತಾಯಿಯರಿಗೆ ಸೊ ಅವರಿಗೆಲ್ಲ ಯೂಸ್ ಆಗಬಹುದು ಇವತ್ತಿನ ಒಂದು ವೀಡಿಯೋ ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ಸ್ನೇಹಿತರೆ ನೀವು ನನ್ನನ್ನು ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲಲ್ಲಿ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಒಂದಷ್ಟು ವಿಚಾರಗಳನ್ನ ಪರ್ಸ್ನಲ್ ವಿಷಯಗಳನ್ನ ನಿಮ್ಮ ಹತ್ರ ಅಲ್ಲಿ ವ್ಲಾಗಲ್ಲೆಲ್ಲ ಶೇರ್ ಮಾಡ್ತಿರ್ತೀನಿ ಬಟ್ ಒಂದು ವಿಷಯ ಅನ್ನೋದು ಕೆಲವರು ಕೇಳ್ತಿರ್ತೀರ ಯೂಜ್ವಲಿ ಜಾಸ್ತಿ ಬರೋದು ಮಕ್ಕಳ ವಿಚಾರಗಳ ಸಲುವಾಗಿ ನನಗೆ ಕಮೆಂಟ್ ಬರುತ್ತೆ ತುಂಬ ಬರೋದು ಕಾಗ್ ಕೋಲ್ಡ್ ಕೆಮ್ಮು ಶೀತದ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಬರ್ತಿರುತ್ತೆ ನಾನು ನೀವೆಲ್ಲ ಹೇಗೆ ನಿಮಗೇನು ಇವಾಗ ಮೊದಲನೇ ಮಗು ಆದರೆ ಖಂಡಿತವಾಗ್ಲೂ ಎಲ್ಲರಿಗೂ ಅಷ್ಟು ಗೊತ್ತಿರೋದಿಲ್ಲ ಹೇಗೆ ನೋಡ್ಕೋಬೇಕು ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಜಾಸ್ತಿ ಹೀಗಿರೋದ್ರಿಂದ ನಾವೇ ಮಕ್ಕಳು ಪಾಲನೆ ಪೋಷಣೆ ಎಲ್ಲ ಮಾಡ್ತಿದ್ದೀವಿ ಅಂತಂದರೆ ನಮಗೆ ಒಂದು ಬೇಸಿಕ್ ಅನ್ನೋದಾದರೂ ನಾವು ತಿಳ್ಕೊಂಡಿರಬೇಕು ಏನು ಅಂತಂದರೆ ನೋಡಿ ನನಗೂ ಕೂಡ ಮೊದಲನೇ ಮಗನಿಗೆ ಅವನು ಒಂದು ಫೋರ್ ಫೈವ್ ಮಂತ್ಸ್ ಇದ್ದಾಗ ಸಡನ್ನಾಗಿ ಶೀತ ಶುರು ಆಯಿತು ಮಗುಗೆ ಇವಾಗ ಶೀತ ಶುರು ಆಗಿದೆ ಅಂತಂದರೆ ನಾಲ್ಕೈದು ತಿಂಗಳು ಅಂದರೆ ನಾನು ಏನಾದರೂ ಒಂದಷ್ಟು ಸಲಹೆಗಳನ್ನು ಪಾಲಿಸ್ತಿದ್ದು ಪಾಲಿಸ್ತೀನಿ ಸೊ ಆ ನಾನೇ ಟಿಪ್ಸನ್ನೆಲ್ಲ ನೀಡ್ತೀನಿ ಬಟ್ ಆ ಟೈಮಲ್ಲಿ ಏನೂ ಗೊತ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಸೊ ನಾನೇನು ಮಾಡಿದೆ ಹಾಸ್ಪಿಟಲ್ ಕರ್ಕೊಂಡೋದೆ ಮಗುನ ಸೊ ಅವ್ರಿಗೆ ಅವನಿಗೆ ನೋಸಲ್ ಡ್ರಾಪ್ಸ್ ಕೊಟ್ಟರು ಮೂಗಲ್ಲಿ ಸೋರೋದು ಸ್ಟಾಪ್ ಆಗೋಕ್ಕೆ ಅವನಿಗೇನಾಯಿತು ಮೂಗಲ್ಲಿ ಸೋರ್ತಿದ್ದಂಥ ಕಫ ಎಲ್ಲ ಬ್ಲಾಕ್ ಆಗ್ತಾ ಬಂತು ಒಳಗೆ ಬ್ಲ್ಯಾಕ್ ಆಗಿ ಕಫ ಕಟ್ಟಿ ಸೊ ಅವನಿಗೆ ಏನಾಯಿತು ಅಂದರೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ನಿಮೋನಿಯಾ ಅನ್ನೋ ಪ್ರಾಬ್ಲಮ್ ಶುರು ಆಯಿತು ಸೊ ಪ್ರತಿ ಸಲ ನಾವೆಷ್ಟು ಟ್ರೈ ಮಾಡಿದರೂ ಕೂಡ ವರ್ಷಕ್ಕೆ ಎರಡು ಸಲ ನಾವು ಅಡ್ಮಿಟ್ ಮಾಡ್ತಿದ್ವಿ ಅವನನ್ನು ಏನಕ್ಕೆ ರೀಸನ್ ನಿಮೋನಿಯಾ ಕಫ ಕಟ್ಟಿದೆ ಕಫ ಕಟ್ಟಿದೆ ಕಫ ಕಟ್ಟಿದೆ ಆಮೇಲೆ ನೋಡಿ ನಮ್ಮ ಯಜಮಾನ್ರಿಗೆ ಗೊತ್ತಿರೋ ಅಂಥವರು ಸೊ ಸ್ನೇಹಿತರ ಮೂಲಕ ಅವ್ರ ತಾಯಿಯಿಂದ ಅಜ್ಜಿ ಮೂಲಕ ತಿಳಿತು ಒಂದು ಮನೆ ಮದ್ದಿನ ಬಗ್ಗೆ ಸೊ ನಾನು ಇವಾಗ ಬೇರೆ ಎಲ್ಲ ರೆಮಿಡೀಸ್ ಟ್ರೈ ಮಾಡೇ ಕಮ್ಮಿ ಮಾಡ್ತೀನಿ ಬಟ್ ಫೈನಲ್ ಆಗಿ ನಂಗೆ ಗೊತ್ತಾಗಿದ್ದು ಮನೆ ಮದ್ದಿನ ಮಹತ್ವ ಜೊತೆಗೆ ಹಿತ್ತಲ ಗಿಡದಲ್ಲಿರುವಂತಹ ಮಾಹಿತಿ ಇವಾಗ ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಲ್ಲ ಸೊ ನೋಡಿರ್ತೀರ ನಮ್ಮ ಮನೆ ಮುಂದಿನ ಗಿಡಗಳು ಆ ಜಾಗಗಳೆಲ್ಲ ನೋಡಿರ್ತೀರ ಬಟ್ ಇವತ್ತು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಈ ಒಂದು ಸಪ್ಪು ಈ ಸಪ್ಪನ್ನು ಏನಂತ ಕರೀತಾರೆ ಅಂದರೆ ಕುಪ್ಪೆ ಸಪ್ಪು ಅಂತೇಳಿ ಕರೀತಾರೆ ಕುಪ್ಪೆ ಸಪ್ಪನ್ನು ಚೆನ್ನಾಗಿ ಕುಟ್ಟಿ ಅದರಿಂದ ರಸನ ತೆಗೆದು ಆ ರಸಕ್ಕೆ ಕಬ್ಬಿಣದ ಚಾಕು ಆ ಥರ ಎಲ್ಲ ಏನಾದರೂ ಇದ್ದರೆ ಈ ಕುಪ್ಪೆ ಸೊಪ್ಪು ರೆಮಿಡಿನ ಮಗು ಒಂಬತ್ತು ತಿಂಗಳ ಮೇಲಾಗಿದೆ ಅಂತಂದರೆ ತುಂಬ ಕಫ ಕಟ್ಟಿದೆ ಅಂದರೆ ನಮ್ಮ ಕಡೆ ಬಳಸ್ತಾರೆ ನಾನು ಯಾರಿಗೂ ಕೂಡ ನೀವು ಈ ರೆಮಿಡಿ ಟ್ರೈ ಮಾಡಿ ಹಾಕಿ ಅಂತ ನಾನು ಸಜೆಷನ್ ಕೊಡೋದಕ್ಕಿಂತ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಿದ್ದೀನಿ ಇಲ್ಲಿ ಇದ್ರ ಮೇನ್ ಉದ್ದೇಶ ಏನು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ತಪ್ಪದೇ ವಿಡಿಯೋನ ಕೊನೆ ತನಕ ನೋಡಿ ಸೊ ಕುಪ್ಪೆ ಸೊಪ್ಪನ್ನು ಚೆನ್ನಾಗಿ ಎಲೆಗಳನ್ನ ಮಾತ್ರ ಬಿಡಿಸ್ಕೊಂಡು ಕುಟ್ಟಿ ಅದರ ರಸಾನ ತೆಗೆದು ಒಂದು ಕಬ್ಬಿಣದ ಚೂರಿನ ಕಾಯಿಸಿ ಅದಕ್ಕೆ ಹದ್ದಿ ಸೊ ಏನಕ್ಕೆ ಈ ಕಬ್ಬಿಣದ ಚೂರಿ ಕಾಯಿಸಿ ಅದ್ದೋದು ಅಂತಂದರೆ ಮಗುಗೆ ವರ್ಷದೊಳಗಿನ ಮಗುಗೆ ಇನ್ನು ನೀರನ್ನು ಕುಡಿಸಿರೋಲ್ಲ ನಾವು ಮತ್ತು ಶೀತ ಅಂದರೆ ಬಿಸಿ ನೀರನ್ನೇ ಕೊಡೋದು ಬಿಗಿನಿಂಗಲ್ಲಿ ಕಾಯಿ ಸಾರಿಸದಂಥ ನೀರನ್ನು ಸೊ ಅದಕ್ಕೋಸ್ಕರ ಚೂರಿನ ಅದ್ದಿ ಈ ಕುಪ್ಪೆ ಸೊಪ್ಪಿನ ಜೊತೆಗೆ ಕೃಷ್ಣ ತುಳಸಿ ತುಳಸಿನೂ ಕೂಡ ಕುಟ್ಟಿ ಅದರ ರಸನೂ ಕೂಡ ತೊಗೋಬೇಕು ಅದನ್ನು ಒಂದು ಸ್ವಲ್ಪ ಹಾಕಿದರೂ ಕೂಡ ನನ್ನ ಮಗನಿಗೆ ಈ ರೆಮಿಡಿನ ನೀವು ನನ್ನ ಸಿಂಪಲ್ ಗೃಹಿಣಿ ಇಂದು ಚಾನಲಲ್ಲಿ ಹಳೆ ವೀಡಿಯೋಗಳನ್ನು ನೋಡಿದರೆ ಅವರಿಗೆ ಮನೆ ಮದ್ದುಗಳನ್ನೇ ಜಾಸ್ತಿ ಆಗ್ತಿರ್ತೀನಿ ನಾನು ಸೊ ಆ ರೆಮಿಡಿ ಹಾಕಿದ್ಮೇಲೆ ಏನಾಯಿತು ಅವನಿಗೆ ಅಂದರೆ ಕಫ ಎಲ್ಲ ವಾಮಿಟ್ ಆಗಿಬಿಡ್ತಿತ್ತು ಅವನಿಗೆ ಕಫ ಎಲ್ಲ ವಾಮಿಟ್ ಆಗ್ತಿತ್ತು ಮತ್ತು ಮ್ಯಾಜಿಕ್ ಥರ ವರ್ಕ್ ಆಗ್ತಿತ್ತು ಅವ್ನಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದೇ ಕಮ್ಮಿ ಆಯಿತು ಅವನಿಗೆ ವಾರ ಗಟ್ಟಲೆ ನಾವು ಅವನಿಗೆ ಕೈಗೆ ಈ ಇಂಜೆಕ್ಷನ್ ಕೊಡಿಸ್ತಿದ್ವಿ ಆ್ಯಂಟಿಬಯೋಟಿಕ್ಸು ಸೊ ಅಲ್ಲಿ ಇದನ್ನು ಹಂಗೆ ಬಿಡ್ತಿದ್ರು ಇಂಜೆಕ್ಷನ್ ಕೊಡಿಸೋದಕ್ಕೆ ಅಂಥೇಳಿ ಸೊ ಅದು ಕೆಟ್ಟ ಅನುಭವ ಒಬ್ಬರು ತಾಯಿಯಾಗಿ ಮಕ್ಕಳಿಗೆ ನೀವೇ ಯೋಚನೆ ಮಾಡಿ ಜನ್ರಲಾಗಿ ನಾವು ಎಜುಕೇಟೆಡಾಗಿ ಯೋಚನೆ ಮಾಡಿದರೆ ನಮಗೆ ಅರ್ಥ ಆಗುತ್ತೆ ಈ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಜಾಸ್ತಿ ಕೊಡಬಾರ್ದು ಏನಾಗುತ್ತೆ ನಮಗೆ ಪ್ರತಿ ಬಾರಿ ಹುಷಾರ್ ತಬ್ದಾಗ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ತಾನೇ ಕಮ್ಮಿ ಆಗ್ತಾ ಬರುತ್ತೆ ಸೊ ಈ ಮಿಸ್ಟೇಕನ್ನು ನಾನು ನನ್ನ ದೊಡ್ಡ ಮಗನಲ್ಲಿ ಮಾಡಿಕೊಂಡಿದ್ದು ಅದನ್ನು ಹರ್ತ್ಕೊಂಬಂದೆವು ಸೊ ಮನೆ ಮದ್ದಿಗೆ ಅಷ್ಟು ಮಹತ್ವ ಇದೆಯಾ ಹಿತ್ತಲ ಗಿಡದಲ್ಲಿದೆ ಮದ್ದು ಸೊ ನಮ್ಮ ಹಿತ್ತಲ ಗಿಡಗಳಿವು ಸಾಕಷ್ಟು ಔಷಧೀಯ ಗುಣಗಳಿರುತ್ತೆ ಸೊ ನಿಮ್ಮ ಕಡೆ ಒಂದೇ ಬೇರೆ ರೀತಿ ರೆಮಿಡೀಸ್ ಇರ್ಬೋದು ಈಗ ಉತ್ತರ ಕರ್ನಾಟಕ ಕಡೆ ಎಷ್ಟೋ ರೆಮಿಡೀಸ್ ಬೇರೆ ಥರ ಆಗ್ತಿರ್ತೀರ ಮತ್ತು ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿ ಅವರದ್ದೇ ಆದಂಥ ಮನೆ ಮದ್ದುಗಳು ಅನ್ನೋದಿರುತ್ತೆ ಸೊ ನೀವು ಅದು ಅದ್ರ ಬಗ್ಗೆ ವಿಚಾರ ಮಾಡಿ ತಿಳಿಸ್ ತಿಳ್ಕೊಳ್ಳಿ ಸೊ ನಾನು ಹೇಳ್ದೆ ಇವತ್ತು ಕುಪ್ಪೆ ಸೊಪ್ಪಿನ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದೆ ನಾಟ್ ಓನ್ಲಿ ಕುಪ್ಪೆ ಸೊಪ್ಪು ಅಂತೆಲ್ಲ ಆಮೇಲೆ ಹೋಗ್ತಾ 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 ಎಷ್ಟು ರೆಮಿಡೀಸ್ ತಿಳ್ಕೊಂಡಂದರೆ ನನಗೆ ಬಹಳ ಒಂದು ಖುಷಿ ಇದೆ ನನ್ನ ಮನೆ ಮದ್ದಿನ ಬಗ್ಗೆ ಇಷ್ಟೆಲ್ಲ ನಾನು ತಿಳ್ಕೊಂಡಿರೋದು ಮತ್ತು ಇವಾಗ್ಲೂ ಕೂಡ ಕಲಿತಾನೆ ಇದ್ದೀನಿ ಸೊ ನಾನು ಯಾರಿಗೂ ಕೂಡ ಫೋರ್ಸ್ ಮಾಡಿ ಹೇಳ್ತಿಲ್ಲ ಆದರೆ ನನಗೆ ಈ ನಮ್ಮ ಹಿತ್ತಲ ಗಿಡಗಳಿಂದ ಎಷ್ಟೋ ಬಾರಿ ಆಸ್ಪತ್ರೆಗೆ ಹೋಗೋದು ತಪ್ಪಿದೆ ಸ್ನೇಹಿತರೆ ಹಣವನ್ನು ಗಳಿಸೋದೊಂದೇ ನಮ್ಮ ಒಂದು ಉಳಿತಾಯ ಅನ್ನೋದಲ್ಲ ಹಣವನ್ನು ಉಳಿಸೋದು ಕೂಡ ಒಂದು ಉಳಿತಾಯ ಆಗುತ್ತಲ್ವ ಎಷ್ಟೇ ಸಂಪಾದನೆ ಮಾಡಿದರೂ ಅದನ್ನು ಖರ್ಚು ಮಾಡಿದರೆ ಅದು ಸೇವಿಂಗ್ಸ್ ಆಗಲ್ಲ ಆದರೆ ನಾವು ಸಂಪಾದನೆ ಮಾಡಿದ್ರಲ್ಲಿ ಅಲ್ಪ ಸ್ವಲ್ಪ ಉಳಿಸಿದ್ರೆ ಅದು ಕೂಡ ಹಣ ಉಳಿತಾಯ ಪಡ್ಕೊಂಡಂಗೆ ಹಣವನ್ನು ಗಳಿಸ್ದಂಗೆ ಅಲ್ವ ಉಳಿತಾಯವೂ ಕೂಡ ಒಂದು ಗಳಿಕೆಗೆ ಸೇರುತ್ತೆ ಅಲ್ವಾ ಸ್ನೇಹಿತರೆ ಸೊ ಹಾಗೆ ಪ್ರತಿ ಸಲ ಎಷ್ಟೋ ಬಾರಿ ಒಡವೆಗಳನ್ನು ಇಟ್ಟು ನಾವು ಹಣವನ್ನು ಕಟ್ಟಿದ್ದೀವಿ ಆಸ್ಪತ್ರೆಗೆ ಅದ್ರ ಬದಲಾಗಿ ನನ್ನ ಮಗನಿಗೆ ಸಿಕ್ತಿದ್ದು ವೀಕ್ ಆದ ದೇಹ ಒಂದು ಸ್ವಲ್ಪ ಓಡಿದರೆ ಉಪ್ಸುತ್ತ ಬರೋದು ಮತ್ತು ಕೆಮ್ಮು ಬರೋದು ಇದೇ ಸಿಕ್ಕಿದ್ದು ಬಟ್ ಇದಕ್ಕೆ ನಾನು ಕೆಲವೊಮ್ಮೆ ಆಯುರ್ವೇದಿಕ್ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗಿದ್ದೀನಿ ಒಂದು ಎರಡು ಮೂರು ತಿಂಗಳ ಕಾಲ ಖಾರ ಕಾಲ ಟ್ರೀಟ್ಮೆಂಟನ್ನು ಕೂಡ ಕೊಡಿಸಿದ್ದೀವಿ ನಾವು ನಿಮಗೆಲ್ಲರಿಗೂ ಒಂದು ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಸಿಕ್ಕಲಿ ನೀವು ತಿಳ್ಕೊಳ್ಳಿ ಮನೆ ಮದ್ದಿನ ಮಹತ್ವ ತಿಳ್ಕೊಳ್ಳಿ ಸೊ ಬಳಸೋ ವಿಧಾನವನ್ನು ತಿಳ್ಕೊಳ್ಳಿ ನಮ್ಮ ಮನೆ ಮದ್ದುಗಳು ನಮ್ಮ ಹಿತ್ತಲ ಗಿಡಗಳಲ್ಲಿ ಸಾಕಷ್ಟು ನೋಡಿ ಪ್ರಕೃತಿ ನಮಗೆ ಎಲ್ಲವನ್ನು ಕೊಡುತ್ತೆ ಅದನ್ನು ಬಳಸ್ಕೊಳ್ಳೋ ವಿಧಾನ ಸರಿಯಾದ ವಿಧಾನ ತಿಳ್ಕೊಬೇಕು ಈ ಮನೆ ಮದ್ದುಗಳನ್ನು ಹಾಕೋದ್ರಿಂದ ನನ್ನ ಮಗನ ದೇಹದ ರೋಗ ನಿರೋಧಕ ಶಕ್ತಿ ಅನ್ನೋದು ಖಂಡಿತವಾಗ್ಲೂ ಕಡಿಮೆ ಆಗಿಲ್ಲ ನ ನೀವು ಇನ್ನೂ ಹೆಚ್ಚು ವೀಡಿಯೋಗಳನ್ನು ನೋಡಬೇಕು ಅಂದರೆ ಸಿಂಪಲ್ ಗೃಹಿಣಿ ಹಿಂದೂ ಚಾನಲಲ್ಲಿ ಸಾಕಷ್ಟು ವ್ಲಾಗ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ನಾನು ನನ್ನ ಮಕ್ಕಳಿಗೆ ಹಾಕಿ ತೋರಿಸಿದ್ದೀನಿ ಕೂಡ ಸೊ ಇದೊಂದು ಪುಟ್ಟ ಮಾಹಿತಿ ಯಾಕಂದರೆ ತುಂಬ ಕಷ್ಟದಲ್ಲಿರೋರಿಗೆ ನಮಗೆ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಹೋಗಿ ಹಣವನ್ನು ಅಲ್ಲಿ ವೇಸ್ಟ್ ಮಾಡೋದಲ್ಲದೆ ನಮ್ಮ ಮಕ್ಕಳ ಆರೋಗ್ಯವನ್ನು ಕೂಡ ನಾವು ಹಾಳು ಮಾಡ್ತಿರ್ತೀವಿ ಮೀನ್ಸ್ ನಾನು ಆಸ್ಪತ್ರೆಗಳನ್ನು ಹೇಟ್ ಮಾಡ್ತೀನಿ ನೀವು ಹಾಸ್ಪಿಟಲ್ಸ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ ಅಂತ ನಾನು ಹೇಳೋದಿಲ್ಲ ಬದಲಾಗಿ ಸ್ವಲ್ಪ ಜಾಗರೂಕತೆಯಿಂದ ಚಿಕ್ಕ ಪುಟ್ಟ ಸಮಸ್ಯೆಗೆಲ್ಲ ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋ ಒಂದು ಪ್ರಯತ್ನ ಅಷ್ಟೇ ಈ ವಿಡಿಯೋದಲ್ಲಿ ಇದೆಷ್ಟೋ ಜನ ಬಡ ತಾಯಿಯರಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಮಕ್ಕಳಿಗೆ ಒಂದು ಮಕ್ಕಳನ್ನು ಸಾಕೋರಿಗೆ ಒಂದು ಐಡಿಯಾ ಅನ್ನೋದು ಬಂದಿರುತ್ತೆ ಅಂತ ಭಾವಿಸ್ತೀನಿ ಇದೊಂದು ಪುಟ್ಟ ಇನ್ಫಾರ್ಮೇಷನ್ ಆಗಿತ್ತು ಈ ಇನ್ಫಾರ್ಮೇಷನ್ ಜೊತೆಗೆ ನನ್ನ ಕುಪ್ಪೆ ಸೊಪ್ಪಿನ ಗಿಡ ತುಳಸಿ ಗಿಡ ಎಲ್ಲ ತೋರಿಸಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವರು ಕೇಳಿದ್ವಿ ಆಕೆ ಕುಪ್ಪೆ ಸೊಪ್ಪನ್ನು ಬಳಸೋದು ಹೇಗೆ ಏನು ಅಂತೇಳಿ ಶೇರ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡಿದೆ ಅದ್ರ ಜೊತೆಗೆ ಖುಷಿ ಖುಷಿಯಾಗಿ ನಗ್ನಗ್ತಾಯಿರಿ ಇರೋದೊಂದೇ ಜೀನು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಮುದ್ದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್